ಸರ್, ಗೋವಾ ವಿಚಾರದಲ್ಲಿ ನನಗಿರೋದು ಆ್ಯಂಟಿ ಇನ್ಕಮೆನ್ಸಿ ವಿಚಾರ ಬಂತಲ್ಲ ಸರ್, ಹೇಳ್ತಿದ್ರು ಅಲ್ಲಿ ಅಲ್ಲಿ ಅಲ್ಲೇ ಆಯಿತು ಇಲ್ಲ ಆಯಿತು ಅಂತ. ಬಟ್ ಈ ಗೊಂದಲದ ನಡುವೆಯೂ ಕೂಡ ಬಿ ಜೆ ಪಿ ಎಷ್ಟು ಕ್ಲಿಯರ್ ಆಗಿ ಹೇಗೆ ಬಂದರು ಅಂತ. ಯಾವ ಗೊಂದಲ? ಜಾತಿ ಸಮಿ ಅಂದರೆ ಈ ಸರ್ ಕ್ಲಿಯರ್ ಮೆಜಾರಿಟಿ ಬರಲ್ಲ ಅನ್ನುವಂಥದ್ದು. ಎಲ್ಲಿ ಬರಲ್ಲ ಅಂತ ಅಲ್ಲ, ಹತ್ರ ವಾದ ಇತ್ತು ಸರ್, ಅಂದರೆ ಕಾಂಗ್ರೆಸ್ನವ್ರು ಇಲ್ಲ ಅವ್ರು ಯಾರಿಗೂ ಅಥವಾ ನಮಗೂ ಬರಲ್ಲ ಅವ್ರಿಗೆ ಬರಲ್ಲ. ಎಲ್ಲಿ ಎಲ್ಲಿ ಸರ್ ಗೋವಾದ ವಿಚಾರಕ್ಕೆ? ಓಟ್ ಹೊಡೆದೋಗಿದೆ, ಭಾಳ ಸರಳ. ದೇರ್ ಇಸ್ ಅವ್ರು ಏನು ಬೇಕಾದ್ರೂ ಹೇಳ್ಕೋಬೋದು, ಆ್ಯಂಟಿ ಇನ್ಕಂಬೆನ್ಸಿ ವರ್ಕು ನಮ್ಮದು ಡೆವಲಪ್ಮೆಂಟು ಅಂತ ಹೇಳ್ಬೋದು, ಇರಬಹುದು. ಬರೋದೊಂದೇ ಅಲ್ಲ, ಓಟ್ ಹೊಡೆದೋಗಿದೆ. ಬಿಜೆಪಿಗೆ 33% ಓಟ್ ಬಂದಿದೆ ಅಲ್ಲಿ, ಕರೆಕ್ಟ್. ಕಾಂಗ್ರೆಸ್ಗೆ 23% ಓಟ್ ಬಂದಿದೆ. ಹೊಡೆದಾಕಿರೋರು ನೋಡಿ, ಆಪ್ ಹೊಡೆದಾಕಿದೆ 7% ಓಟು ಹೆಚ್ಚು ಕಡಿಮೆ. ಟಿಎಂಸಿ ಹೊಡೆದಾಕಿದೆ ಹೆಚ್ಚು ಕಡಿಮೆ 5.5% ಓಟನ್ನ. ಎನ್ ಸಿ ಪಿ ಹೊಡೆದಾಕಿದೆ 1.5% ಓಟನ್ನ ಹೊಡೆದಾಕ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ನ ಓಟ್ ಬ್ಯಾಂಕ್ ಚಿದ್ರ ಆಗಿದೆ ಅಷ್ಟೇ, ಬಹಳ ಸರಳ. ಹೊಡೆದು ಆಚೆ ಓಟ್ ಹೋಗಿದೆ ಇಲ್ಲ, ಅದರ್ಸ್ 19% ಓಟ್ ಹೋಗಿ. ಇಟ್ ಮೇ ಬಿ ಇವನೇ ಕ್ರಿಶ್ಚಿಯನ್ ಓಟ್ ಬ್ರೇಕ್, ಕ್ರಿಶ್ಚಿಯನ್ಸ್ ಓಟು ಬ್ರೇಕ್ ಆಗೋಗಿರ್ಬೋದು ಆಪ್ ಕಡೆಯಿಂದ. ಹಂಗಾಗಿ ಬಿಜೆಪಿಗೆ ಲಾಭ ಆಗಿದೆ. ಅವ್ರು ಹೇಳ್ತಾರೆ ನಮ್ದು ಆಂಟಿ ಇನ್ಕಂಪೆನ್ಸಿ ಇಲ್ಲ ಪ್ರೋ ಇನ್ಕಂಪೆನ್ಸಿ ಪ್ಲಸ್ ಓನ್ಲಿ ಡೆವಲಪ್ಮೆಂಟ್ಗೋಸ್ಕರ ಕೊಟ್ಟಿದ್ದಾರೆ ಅಂತ. ಇರಬಹುದು, ಬಟ್ ಅದು ಒಂದೇ ಅಲ್ಲ. ಯಾವ ನಿರೀಕ್ಷೆ ಇಟ್ಕೊಂಡು ಡಿ ಕೆ ಶಿವಕುಮಾರ್ ವಿಶೇಷ ಫ್ಲೈಟ್ ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಸ್ಟ್ರಾಟಜಿ ಮಾಡಕ್ ಹೋಗಿದ್ದೆ ಸರ್? ಹಂಗಾದ್ರೆ ಈ ರೀತಿ ಛಿದ್ರ ಆಗ್ತದೆ ಅಂತ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಅಂದಾಜ್ ಮಾಡೋದು ಆಗ್ತಿಲ್ಲ. ನೀವು ಪಕ್ಕದಲ್ಲಿರೋ ಸುಕೇಶ್ವರ್ ಕೇಳ್ಬೇಕು ಅದನ್ನ ನಥಿಂಗ್ ರಾಂಗ್ ಇನ್ ಶಿವಕುಮಾರ್ ಗೋಯಿಂಗ್ ಅಲ್ಲಿಗೆ. ಅವ್ರ ಪಕ್ಷ ಅವ್ರ ಇಷ್ಟ, ಏನ್ ಬೇಕಾದ್ರು ಮಾಡ್ಲಿ. ಬಟ್ ಅವ್ರಿಗೂ ಊಹೆ ಇರಲಿಲ್ಲ ಈ ತರ ಆಗಬಹುದು. ಎಲ್ಲರೂ ಅನ್ಕೊಂಡಿದ್ದು 14-15 ಹೋಗಿ ಸಮಬರದ ಆಧಾರಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ, ಆಮೇಲೆ ನೋಡೋಣ ಏನಾದ್ರು ಮಾಡೋದಾದ್ರೆ ಅಂತ ಹೋಗಿದ್ರು. ಎಸ್, ಬಟ್ ವರ್ಕೌಟ್ ಆಗಿಲ್ಲ. ಎಸ್, ಸೊ ಉತ್ತರಾಖಂಡ್ ನೋಡೋಣ ಸರ್. 3 ಮುಖ್ಯಮಂತ್ರಿಗಳನ್ನು ಬದಲಿಸಿದ್ರು ಕೂಡ ಅದು ಚುನಾವಣೆ ಮೇಲೆ ಪರಿಣಾಮ ಬೀರಿಲ್ಲ. ಒಂದೇ ಪಕ್ಷ ಸತತ 2ನೇ ಬಾರಿಗೆ ಸರ್ಕಾರವನ್ನು ರಚನೆ ಮಾಡ್ತಾ ಇರೋದು ಉತ್ತರಾಖಂಡ್ ರಾಜ್ಯದ 22 ವರ್ಷಗಳ ಇತಿಹಾಸದಲ್ಲಿ ಮೊದಲು. ಇಲ್ಲಿ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸೋತರಿದ್ದಾರೆ, ಮೋದಿ ಅಲೆಯಲ್ಲಿ ಬಿಜೆಪಿ ಗೆದ್ದು ಬಿದ್ದಿದೆ. ಸೊ ಚುನಾವಣೋತ್ತರ ಸಮೀಕ್ಷೆಗಳು ಬುಡಮೇಲಾಗುವೆ, ಕಾಂಗ್ರೆಸ್ ಲೆಕ್ಕಾಚಾರ ಎಲ್ಲ ಹಳಿ ತಪ್ಪು ಹೋಗಿದೆ. ಸೊ ಬಿಗ್ ಫೈಟ್ ನಡೆದಿದೆ. ಹರೀಶ್ ರಾವತ್ ನೇತೃತ್ವದಲ್ಲಿ ಸರ್ಕಾರವನ್ನು ರಚನೆ ಮಾಡಬಹುದು ಅಂತ ಎಲ್ಲರೂ ಕೂಡ ಲೆಕ್ಕ ಹಾಕಿದ್ರು, ಬಟ್ ಅದ್ಯಾವುದು ಕೂಡ ಆಗಿಲ್ಲ ಒಳ ಜಗಳದಿಂದಾಗಿ. ಸೊ ಇಲ್ಲೇನಾಗಿದೆ, ಬಿಜೆಪಿ ಚುನಾವಣೆ ಉಸ್ತುವಾರಿಯನ್ನ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರಲ್ಲಿ ವಹಿಸಿಕೊಂಡಿದ್ರು. ಏನಿದೆ ಲೆಕ್ಕಾಚಾರ ಉತ್ತರಾಖಂಡದ್ದು? ಇದ್ದ ಮುಖ್ಯಮಂತ್ರಿ ಸೋತಿದ್ದಾರೆ, ಆಗಬೇಕು ಮುಖ್ಯಮಂತ್ರಿ ಅಂದಿದ್ದವರು ಸೋತಿದ್ದಾರೆ, ಇದು ಪರಿಸ್ಥಿತಿ. ಅಂದರೆ ಅರ್ಥ, ಊರಿಗೆಲ್ಲ ಉಪಕಾರಿ ಮನೆಗೆ ಮಾರಿ ಆಗಿದೆ ಇಲ್ಲಿ ಪರಿಸ್ಥಿತಿ ಅಷ್ಟೇ. ನೀ ಊರೆಲ್ಲ ಕಾಯಕ್ಕೆ ಹೋಗ್ಬಿಟ್ಟು ನಿಮ್ಮ ಮನೆಗೆ ಕಳ ಬಂದೋಗಿರ್ತಾನೆ. ಕ್ಷೇತ್ರವನ್ನು ಕಾಪಾಡ್ಕೊಳ್ಳದೇ ಇದ್ರೆ ಅವ್ರು ಲೀಡರ್ ಆಗಲ್ಲ. ಎರಡು ಕೆಲವರು ಕ್ಷೇತ್ರವನ್ನು ಸದಾಕಾಲ ಕಾಪಾಡಿಕೊಂಡು ಆ ಕ್ಷೇತ್ರ ದಾಟಿದ್ರೆ ಒಂದು ಕಾಲ ಇಂಚ್ ಪವರ್ ಇರಲ್ಲ, ಬಟ್ ಅಷ್ಟು ನಾಯಕರ ಥರ ಓಡಾಡ್ತಿರ್ತಾರೆ. ಭಾಳ ಜನ ಇದ್ದಾರೆ ಕರ್ನಾಟಕದಲ್ಲಿ. ಬಿಜೆಪಿಗೆ 47 ಸೀಟು, ಕಾಂಗ್ರೆಸ್ಗೆ 19, ಬಿ ಎಸ್ ಪಿಗೆ 2, ಎಎಪಿಗೆ ಆಪ್ಗೆ 0, ಇತರರು 2. ಇದಿಷ್ಟು ಸೀಟು ಅಲ್ಲಿ ಪರ್ಸಂಟೇಜು. ಬಿಜೆಪಿ ಭಾಳ ಭರ್ಜರಿಯಾಗಿ ಗೆದ್ದಿದ್ದಾರೆ. ನಾಯಕತ್ವ ಮುಖ್ಯ ಅಲ್ಲ, ಅಜೆಂಡಾ ಅಭಿವೃದ್ಧಿ ಮುಖ್ಯ ಅಂತ ಅವ್ರು ಹೇಳ್ತಿರೋದು ಬಿಜೆಪಿನಲ್ಲಿ. ಮತ್ತು ದೇಗುಲಗಳಿಗೆ ಸ್ವಾಯತ್ತತೆ ಅಂತ, ದೇಗುಲಗಳಿಗೆ ಸ್ವಾಯತ್ತತೆ ಅಂತ ಉತ್ತರಾಖಂಡದಲ್ಲಿ ಕೆಲಸ ಮಾಡಿದೆ ಅಂತ ಬಿಜೆಪಿಯವರು ಹೇಳ್ತಿದ್ದಾರೆ. ಹಿಂದುತ್ವದ ವಿಚಾರದಲ್ಲಿ ದೇಗುಲಗಳಿಗೆ ಸ್ವಾಯತ್ತತೆ ಕರ್ನಾಟಕ. ಅದಕ್ಕೆ 4 ಸರಿ ಹೇಳಿದ್ದು, ಇಷ್ಟೊತ್ತು ಟ್ಯೂಬ್ಲೈಟ್ ಈಗ ಕೇಳಿಸ್ಕೊಂಡು ಏನು ಕೇಳ್ತಾ ಇರ್ಲಿಲ್ಲ. 3 ಸರಿ ಅದನ್ನ ಮುಂದೆ ಆಡಳಿತ ವಿರೋಧಿ ಅಲೆ ಹಿಮ್ಮತ್ತಿಸಿದ ಮೋದಿ ಫ್ಯಾಕ್ಟರ್, ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂಥ ನಾಯಕತ್ವದ ಕಿತ್ತಾಟ, ಕಾಂಗ್ರೆಸ್ ನಾಯಕತ್ವ ಕಿತ್ತಾಟ ಅಂತೀರಿ, ಬಿಜೆಪಿಯವ್ರು 3 ಜನ ಬದಲಾಯಿಸಿರ್ತಾರೆ, ಅದೇ ರೀತಿ ಕಿತ್ತಾಟ. ಹರೀಶ್ ರಾವತ್ ವಿರುದ್ಧ ಪ್ರೀತಮ್ ಸಿಂಗ್ರನ್ನ ಎತ್ತಿಕಟ್ಟಿದ್ದ ಹೈಕಮಾಂಡ್, ಅದು ತುಂಬ ಏಟು ಕೊಟ್ಟಿದೆ, ಅದು ಕೊಟ್ಟಿಲ್ಲ ಅಂತಲ್ಲ. ಎಸ್ ಸರ್, ಎಲ್ಲೋ ಒಂದ್ ಕಡೆ ಕರ್ನಾಟಕಕ್ಕೂ ಉತ್ತರಾಖಂಡಕ್ಕೂ ಒಂದ್ ಸ್ವಲ್ಪ ಲಿಂಕ್ ಮಾಡಬಹುದು ಸರ್. ಅಲ್ಲೂ ಕೂಡ ಸ್ವಾಯತ್ತತೆ ಒಂದು, ಮತ್ತೆ ಮಾಸ್ ಲೀಡರ್, ಅಲ್ಲೂ ಕೂಡ ಮಾಸ್ ಲೀಡರ್ ಇಲ್ಲ, ಇಲ್ಲೂ ಆ ರೀತಿ ಮಾಸ್ ಲೀಡರ್ ನಮ್ಗೆ ಅಗತ್ಯತೆ ಇಲ್ಲ ಅಂತ ಬಿಜೆಪಿ. ಭಾರತೀಯ ಜನತಾ ಪಕ್ಷ ಅಲ್ಲಿ ಇಲ್ಲಿ ಅಂತಲ್ಲ, ಸಾರ್ವಕಾಲಿಕ ಸದಾಕಾಲ ಅವ್ರು ನಂಬೋದು ಮೊದಲು ಪಕ್ಷದ ಸಂಘಟನೆಯ ಮುಂದೆ ಯಾರು ಬರಬಾರ್ದು. ದೀರ್ಘಕಾಲದ ಹಿಂದೆ ಪುತ್ತೂರಿನಲ್ಲಿ ಇಂತಹ ಒಂದು ಚಾಲೆಂಜ್ ಬಂದಿತ್ತು, ಆಗ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ರು ಬಿಜೆಪಿಯವರು, ನಮ್ಗೆ ಅವರೆಲ್ಲ ಇಂಪಾರ್ಟೆಂಟು, ನಾವು ಗೆಲ್ಲಿಸ್ಕೋತೀವಿ, ನಮಗೆ ಗೊತ್ತು ನಮ್ಮ ಅಭ್ಯರ್ಥಿ ನಿಂಗೆ ಗೆಲ್ಲಿಸ್ಕೋಬೇಕು ಅಂತ ಸಂಘಟನೆ ಅಂತ. ವ್ಯಕ್ತಿಗಳ ಆಧಾರದಲ್ಲಲ್ಲ, ಎಕ್ಸೆಪ್ಟ್ ನರೇಂದ್ರ ಮೋದಿ,
ಎಕ್ಸೆಪ್ಟ್ ನರೇಂದ್ರ ಮೋದಿ ಅವ್ರು ಹಂಗೆ ವ್ಯಕ್ತಿದಕ್ಕೆ ಹೋಗಲ್ಲ, ಅವ್ರು ಸಂಘಟನೆ ಕಡೆಗೆ ಹೋಗೋದವರು. ಸಂಘಟನೆ ಸ್ಟ್ರಾಂಗ್ ಇರಬೇಕು, ವ್ಯಕ್ತಿಗಳಿಗೆ ಪಕ್ಷಗಳನ್ನು ಅಡ ಇಡಬಾರ್ದು ಅಂತ ಅಂತ ಲೆಕ್ಕಾಚಾರ ಹೆಚ್ಚು ಕಡಿಮೆ. ಹಾಗಾಗಿ ಇಲ್ಲೂ ಸಂಘಟನೆ ಸ್ಟ್ರಾಂಗ್ ಇದ್ರೆ ಗೆಲ್ತಾರೆ, ಇಲ್ಲದೇ ಇಲ್ಲ ಅಷ್ಟೇ. ಓಕೆ ಅಲ್ವಾ ಹೇಳಿ ಏನು ಅದೇನಾದರೂ ಬದಲಾವಣೆಗಳಿಗೆ ಇಲ್ಲೂ ಅದೇ ರೀತಿ ಕೈ ಹಾಕ್ಬಿಡ್ತಾರೆ, ಬೇರೆ ರೀತಿ ಉತ್ತರಾಖಂಡ್ ಮಾಡಿದ ರೀತಿ, ಈ ರೀತಿಯ ಒಂದು ಸುದ್ದಿಗಳನ್ನ ಅವರವ್ರ ಪಕ್ಷದವರೇ ಹಬ್ಬಿಸ್ತಾರಲ್ಲ ಸರ್. ಸಿಎಂ ಪದೇ ಪದೇ ಮತ್ತೊಮ್ಮೆ ಸಿಎಂ ನಾನು ಸಿಎಂ ಆಗಬೇಕು ಅಂತಿದ್ದೋ ನಪುಷ್ಕತಾ ಇರ್ತಾರೆ, ಅದು ಹಬ್ಬ ಆಗತ್ತೆ ಬಿಡುತ್ತೆ. ನನಗೆ ಅನ್ನಿಸ್ತಾ ಇರೋವಂಥದ್ದು ಈ ರಾಜ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಪಾರ್ಟಿಯನ್ನು ದೇ ವಿಲ್ ಡೆಫಿನೆಟ್ಲಿ ರಿಆರ್ಗನೈಸ್, ನನಗೆ ಅನ್ನಿಸ್ತಾ ಇರೋದು. ಯಾವ ಹಂತದಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಆ್ಯಂಡ್ ದೇ ವಿಲ್ ಬಿಕಮ್ ಮೋರ್ ಅಗ್ರೆಸಿವ್, ವಿಸಿಬಲಿ ಕಾಣಿಸಬಹುದಾದ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈಗಿರೋ ಸಿಎಂ ಆದರೂ ಸರಿ, ಯಾರಿದ್ರೂ ಸರಿ, ಬಟ್ ಚೀಫ್ ಮಿನಿಸ್ಟರ್ನ ಬದಲಾವಣೆ ಮಾಡಿಕೊಳ್ಳದೆ ಆದರೆ ದೇ ನೀಡ್ ಎ ವೆರಿ ಹೈಲಿ ಅಗ್ರೆಸಿವ್ ಫೆಲೋ. ಅದನ್ನು ಮಾಡ್ತಾರಾ, ಐ ಹ್ಯಾವ್ ನೋ ಐಡಿಯಾ. ಓಕೆ, ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ನನಗೇನು ಕಾಣಿಸಿಲ್ಲ ಆ ಥರ ಮಾಡಲೇಬೇಕಾಗಿದೆ ಅವ್ರ ಪರಿಸ್ಥಿತಿ ಅಂತ ಕಾಣಿಸ್ತಿಲ್ಲ. ಹಾಗಾಗಿ ಪಾರ್ಟಿಯನ್ನು ಮೋರ್ ಅಗ್ರೆಸಿವ್ ಫೆಲೋ ಅಥವಾ ಯಾರು ಅಗ್ರೆಸಿವ್ ಆಗಿರೋರನ್ನು ತಂದು ಅವರು ಯಾರನ್ನು ಬೇಕಾದ್ರೂ ತಂದು ಅಪ್ಪಿ ತಪ್ಪಿ ಬ್ಯಾಲೆನ್ಸ್ ಔಟ್ ಮಾಡಲೂಬಹುದು, ಹೇಳಲಿಕ್ಕೆ ಬರಲ್ಲ. ಒಂದಿಷ್ಟು ಪರಿಣಾಮ ಬರುತ್ತೆ, ಮತ್ತು ಬರೆದಿಟ್ಕೊಳ್ಳಿ, ಮುಂದಿನ ಇನ್ನೊಂದು 15-20 ದಿನದೊಳಗಡೆ ಅವ್ರ ಇಡೀ ಪಕ್ಷ ಕರ್ನಾಟಕದ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ಪ್ರಹ್ಲಾದ್ ಜೋಶಿ ಇದನ್ನು ಯಾವ ಮುಲಾಜು ಇಲ್ಲದೆ ಹೇಳಿದ್ದಾರೆ. ಇವತ್ತು ನೆಕ್ಸ್ಟ್ ಇಲ್ಲಿ ನಾವೆಲ್ಲ ಇಲ್ಲಿ ಬರ್ತೀವಿ, ಒಂದಿಷ್ಟು ಬದಲಾವಣೆಗಳು ಮತ್ತು ಒಂದಿಷ್ಟು ರಿಪೇರಿಗಳು ಆಗಬೇಕಾಗಿದೆ, ಮಾಡ್ಕೋತೀವಿ ಅಂತ. ಸರಿ, ಮಣಿಪುರದ್ದು ಅಂತ ಅಂದ್ಬಿಡೋಣ. ಸೊ ಮಣಿಪುರದಲ್ಲಿ ಏನಾಗಿದೆ ಕೊನೆಗೆ, ಅದೇ ನಿಜ ಆಗಿದೆ? ಏನು ಆಗಿಲ್ಲಪ್ಪ, 32 ಸೀಟ್ ಬಂದಿದೆ ಬಿಜೆಪಿಗೆ, ಕಾಂಗ್ರೆಸ್ಗೆ 4 ಬಂದಿದೆ ಅಲ್ವಾ? ಹೌದು ಸರ್. 5 NPF ಬಂದಿದೆ, JDU 6, ಹೌದು ಸರ್, ಇನ್ನು KPA 2, NPP 8, ಇತರರು 2, ಕಾಂಗ್ರೆಸ್ಗೆ 4. ಅಲ್ಲಿಗೆ ಬಂದು ನಿಂತಿದೆ ಸರ್, 28 ಸರ್, 4 ಬಂದು ನಿಂತಿದೆ ಸರ್. ಆಲ್ ರೈಟ್, ಅಭಿವೃದ್ಧಿಗೆ ಅಗಾಧ ನಡೆದು. ಇಲ್ಲಿ ಪ್ರಧಾನಮಂತ್ರಿ ತೋರಿಸಿದಂಥ ಈಶಾನ್ಯ ರಾಜ್ಯಗಳ ಬಗ್ಗೆ ತೋರಿಸ್ತಾ ಇರೋಂಥ ಅಪಾರವಾದಂಥ ಆಸಕ್ತಿ ಮತ್ತು ಕಾಳಜಿ ಏನಿದೆ, ಅದು ಡೆಫಿನೆಟ್ಲಿ ಕೆಲಸ ಮಾಡ್ತಾ ಇದೆ, ಅದರಲ್ಲೇನು ಅನುಮಾನನೇ ಇಲ್ಲ. ಯಾಕಂದರೆ ಯಾವ ಪ್ರೈಮ್ ಮಿನಿಸ್ಟರ್ಗಳು ಇಷ್ಟೊಂದು ಆ ಕಡೆ ಗಮನ ಕೊಡ್ತಿರಲಿಲ್ಲ, ಇಲ್ಲೇ ಫಸ್ಟ್ ಟೈಮ್ ಕೊಡ್ತದೆ, ಯಾರು ಕೊಡ್ತಿರಲಿಲ್ಲ. ಸ್ವಲ್ಪ ಇಲ್ಲ, ಮನಮೋಹನ್ ಸಿಂಗ್ ಅಸ್ಸಾಮಿಂದ ಎಲೆಕ್ಟ್ ಆಗಿದ್ದಾಗ ರಾಜ್ಯಸಭೆಗೆ ಒಂಚೂರು ಅಲ್ಲಿಗೆ ಸ್ವಲ್ಪ ಇದು ಏಡು ಗೀಡು ಸಾರಿ ಇದು ದುಡ್ಡು ಗಿಡ್ಡು ಒಂಚೂರು ಫಂಡ್ ಗಿಂಡು ಕೊಟ್ಟರೆ ಹೊರತು ಇಲ್ಲಿ ಪದೇ ಪದೇ ಅಲ್ಲಿ ಹೋಗೋದು, ಪದೇ ಪದೇ ಅಲ್ಲಿ ಹೋಗೋದು ಕೆಲಸವನ್ನು ಯಾರು ಮಾಡ್ತಿಲ್ಲ. ಹಂಗಾಗಿ ಸಹಜವಾಗ ಅಲ್ಲಿ ವರ್ಕ್ ಆಗ್ತಿದೆ ಅನಿಸುತ್ತೆ. ಪ್ಲಸ್ ಎಂದಿನಂತೆ ಕಾಂಗ್ರೆಸ್ನವ್ರದ್ದು ನಾಯಕರ ಕೊರತೆ. ನೆಕ್ಸ್ಟ್ ಮೋದಿ ನಂತರ ಯೋಗಿನೇ ಅನ್ನುವಂಥದ್ದು ಬಂದ್ಬಿಡುತ್ತೆ ಸರ್, ಓವರ್ಆಲ್ ಆಗಿ ನೋಡಿಕೊಂಡಾಗ ಕೇಂದ್ರದಲ್ಲಿ ಗೊತ್ತಿಲ್ಲ, ಬರ್ಬೋದು ಬರದೇನು ಇರ್ಬೋದು. ಕ್ವಿಕ್ ಆಗಿ ಹೇಳಬೇಕು ಅಂತಂದ್ರೆ ನರೇಂದ್ರ ಮೋದಿ ಇಸ್ ನಂಬರ್ 1 ಟುಡೇ. ಹೌದು. ನಂಬರ್ 2 ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಅಮಿತ್ ಶಾ ಇದ್ದಾರೆ ಅಲ್ವಾ? ಹೌದು. ನಂಬರ್ 3 ನಾವು ನಡ್ಡ ಅಂತ ಅನ್ಕೊಂಡಿದೀವಿ ಸದ್ಯಕ್ಕೆ. ರಾಷ್ಟ್ರಾಧ್ಯಕ್ಷರು ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಂಬರ್ 3 ಅಂತ ಅವ್ರು ಮಾಡ್ಕೊಂಡಿದ್ದಾರೆ ಸರ್ ಬಿಜೆಪಿ. ನಾವು ಅನ್ಕೊಂಡಿದೀವಿ ನಂಬರ್ 3 ಅದು. ನಂಬರ್ 4 ಯೋಗಿ ಇರಬೇಕು ಅನ್ಕೋತಾ ಇದ್ದೀರಿ ಈಗ. ಹೌದು. ವಿ ಡೋಂಟ್ ನೋ ಹೆಂಗೆ ವರ್ಕೌಟ್ ಆಗುತ್ತೆ ಇದು ಅಂತ. ಮೋದಿನ ಆಯ್ಕೆ ಮಾಡಿದಾಗ ಅವರನ್ನ ಬರೀ ಒಬ್ಬ ಯಶಸ್ವಿ ಮುಖ್ಯಮಂತ್ರಿ ಅಂತ ಅವ್ರು ಆಯ್ಕೆ ಮಾಡಿಲ್ಲ. 2 ಟರ್ಮ್ ಮಾಡಿಬಿಟ್ರು, 3 ಟರ್ಮ್ ಮಾಡಿಬಿಟ್ರು. ಹಂಗಾಗಿ ಯಶಸ್ವಿ ಮುಖ್ಯಮಂತ್ರಿ, ಅಭಿವೃದ್ಧಿಯ ಮುಖ್ಯಮಂತ್ರಿ, ಹಂಗಾಗಿ ಇವ್ರನ್ನ ಮಾಡೋಣ ಅಂತ ಮಾಡಿಲ್ಲ ಅವರು. ಎಸ್. ಯಾಕಂದ್ರೆ ಆ ರೀತಿಯ ಯಶಸ್ವಿಯಾಗಿ ಟರ್ಮ್ ಅನ್ನು ಮಾಡಿದ್ದಂಥ ರಮಣ್ ಸಿಂಗು ಇದ್ರು, ಅವತ್ತಿನ ದಿನ ಶಿವರಾಜ್ ಸಿಂಗ್ ಚೌಹಾಣ್ ಇದ್ರು, ಎಲ್ಲರೂ ಇದ್ರು, ಅವ್ರು ಮಾಡಿಲ್ಲ. ಸೊ ವಾಟ್ ಡಿಡ್ ದ ಪಾರ್ಟಿ ಆರ್ ಸಂಘ ನೋಡಿದ್ದು, ಸಂಘ ಪರಿವಾರದವ್ರು ಏನೋ ನೋಡ್ಕೊಂಡಿದ್ದು. ಹೂ ಕ್ಯಾನ್ ಪುಷ್ ಮೈ ಐಡಿಯಾಲಜಿ, ನನ್ನ ಸಿದ್ಧಾಂತವನ್ನು ಪುಷ್ ಮಾಡೋರು ಯಾರು ಬೆಟರ್? ಅವರು ಮೋದಿ ಲುಕ್ ಬೆಟರ್ ಮ್ಯಾನ್. ನಾನು ಅದ್ವಾನಿ ಆದಮೇಲೆ ಹೇಳ್ತಿರೋದು ಈ ಕತೆ, ಮೋದಿ ಲುಕ್ ಬೆಟರ್. ಎರಡನೇದು ಒಂದು ಮಾಸ್ ಅಪೀಲ್ ಬೇಕಿತ್ತು ಅವ್ರಿಗೆ. ಎಸ್, ಮಾಸ್ ಅಪೀಲು ಅಲ್ಲಿ ಸಿಕ್ಕಿತ್ತು ಮೋದಿಯವ್ರದ್ದು ವಿಚಾರದಲ್ಲಿ, ಯಾವ ಅನುಮಾನವೂ ಇರಲಿಲ್ಲ. ಮೂರನೇದು ಹಿಂದೆ ಮುಂದೆ ಇಲ್ಲದೆ ಯಾವುದಕ್ಕೂ ತಗಲಾಕಳದೇ ಇರೋಂಥವ್ರು ಆಗಬೇಕಾಗಿತ್ತು, ಅದು ಇತ್ತಲ್ಲಿ. ಈಗ ಯೋಗಿ ಕಡೆಗೆ ಹೋಗಿ, ಯೋಗಿ ಡೆಫಿನೆಟ್ಲಿ ಹ್ಯಾಸ್ ಎ ಬೆಟರ್ ಮಾಸ್ ಬೇಸ್ ದ್ಯಾನ್ ನಂಬರ್ 2 ಆ್ಯಂಡ್ ನಂಬರ್ 3, ಅಷ್ಟು ಮಾತ್ರ ಹೇಳ್ತೀನಿ ನಾನೀಗ ಸದ್ಯಕ್ಕೆ. ಹಾಗೆ ಮಾತ್ರ ಅವ್ರು, ಮತ್ತು ಹಿಂದುತ್ವದ ವಿಚಾರದಲ್ಲಿ ಡೆಫಿನೆಟ್ಲಿ ಈಸ್ ಎನ್ ಐಕಾನ್ ಈಗ ಅವ್ರಿಗೆ. ಎಸ್, ಹೌದು. ಹಾಗಾಗಿ ಯೋಗಿಯನ್ನು ಭಾಳ ಜನ ಯೂಸ್ ಮಾಡ್ಕೊಂಡಿದ್ದಾರೆ ಬೇರೆ ರಾಜ್ಯಗಳಲ್ಲೆಲ್ಲ ಪ್ರಚಾರ ಮಾಡಿಸ್ಕೊಂಡು. ಎನಿಥಿಂಗ್ ಕ್ಯಾನ್ ಹ್ಯಾಪನ್, ಯು ಕಾಂಟ್ ಸೇ ಎಕ್ಸಾಕ್ಟ್ಲಿ, ಬಟ್ ಅದು ಯಾವುದು ಈಗಾಗಲ್ಲ, ಮುಂದಿನ ಚುನಾವಣೆ ಆದಮೇಲಿನ ಪರಿಣಾಮಗಳಿವೆಲ್ಲ. ಎಸ್, ಸದ್ಯಕ್ಕೆ ಹೀಸ್ ಎಲಿವೇಟೆಡ್, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಉತ್ತರ ಪ್ರದೇಶದಂಥ ರಾಜ್ಯದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗೋದ್ರೆ ತಮಾಷೆನೂ ಅಲ್ಲ. ಹಾಗಾಗಿ ಅವ್ರದ್ದು ಸ್ಟೇಟಸ್ ರೈಸ್ ಆಗಿದೆ ಈಗ. ಎಸ್, ಈ ಎಲೆಕ್ಷನ್ ಗೆದ್ದ ಮೇಲೆ ಸರ್. ಓಕೆ, ಇನ್ನು ರಿಯಾಕ್ಷನ್ಗಳು ನೋಡ್ಬಿಡೋಣ. ಹಾಂ ಸರ್, ಏನೇನಿದೆ ನೋಡ್ಬಿಡೋಣ. ಹಾಂ ಸರ್, ಆಜ್ ಉತ್ಸಾಹ ಕಾ ದಿನ ಹೈ, ಉತ್ಸವ ಕಾ ದಿನ ಹೈ, ಯೇ ಉತ್ಸವ ಭಾರತಕ್ಕೆ ಲೋಕತಂತ್ರಕ್ಕೆ ಲಿಯೇ ಹೈ. ಮೈನ್ ಚುನಾವ್ ಮೇ
हिस्सा लेने वाले सभी मतदाताओं को बहुत बहुत बधाई देता हूं। मुझे इस बात का भी संतोष है कि फर्स्ट टाइम वोटर्स ने बढ़ चढ़कर मतदान में हिस्सा लिया और भाजपा की जीत पक्की की। भाजपा के कार्यकर्ताओं ने मुझसे वादा किया था कि इस बार होली पंजाब के लोगों ने कमाल कर दिया। पंजाब वाले हो तो उसी कमाल कर देता। आपको लगेगा कि हम क्या कर सकते हैं, एक आम आदमी को लगता है मैं क्या कर सकता हूं, मैं तो बहुत छोटा हूं। आपको पता है कि चरणजीत चन्नी जी को आज किसने हराया है? भदौर से लाभ सिंह उगो के। कौन है ये लाभ सिंह उगो के? मोबाइल रिपेयर करने वाली दुकान में नौकरी करता है। मोबाइल रिपेयर करने वाली दुकान में नौकरी करता है। उनकी माताजी एक सरकारी स्कूल के अंदर सफाई कर्मचारी का काम करती हैं। उनके राज्य नायक नोड़ ನಾಲ್ಕು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಭೂತಪೂರ್ವವಾದಂತಹ ಜಯವನ್ನು ಸಾಧಿಸಿ ಪುನರ್ ಸರ್ಕಾರ ರಚನೆ ಮಾಡೋದರಲ್ಲಿ ಜನರ ಆಶೀರ್ವಾದವನ್ನು ಪಡ್ಕೊಂಡಿದೆ. ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡು ಮತ್ತೊಮ್ಮೆ ಮೋದಿ ಮತ್ತು ಯೋಗಿಯ ಡಬಲ್ ಇಂಜಿನ್ ಸರ್ಕಾರ ಉತ್ತರ ಪ್ರದೇಶ ನಿರೀಕ್ಷೆ ಮಾಡದಂತೇನೆ ನಾಲ್ಕು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ನೇತೃತ್ವ ಈ ದೇಶದ ಜನ ನಂಬಿರೋದಕ್ಕೆ ಇದು ಸಾಕ್ಷಿಯಾಗಿದೆ. ಬಹುಶಃ ಕಾಂಗ್ರೆಸ್ ಹಮಾರ ತಾಕತ್ ಕಿತ್ನಾ ಹೇ ಫ್ಲೋರ್ ಮೇ ಭೀ ದಿಖಾಯಿ ದೇಂಗೆ. ಆಜ್ ಜೋ ಎಲೆಕ್ಷನ್ ಮೇ ದಿಖಾಯಿ ಹೇ ವೋ ಫ್ಲೋರ್ ಮೇ ಭೀ ಹಮ್ ದಿಖಾಯಿ ದೇಂಗೆ. ಯೇ ಪಕ್ಕಾ ಹೇ ಅಭಿ 20+5 ಹೇ ದಿಖಾಯಿ ದೇಗಾ ಉಸ್ ದಿನ್ ಔರ್ ಜ್ಯಾದಾ ಸೀಟ್ ಭೀ ಹಮಾರ ಸಾಥ್ ಆನೆ ಕಾ ಸಂಭವ ಹೇ. ಕೌನ್ ಕೌನ್ ಔರ್ ಸ್ಥಿರ ಸರ್ಕಾರ ಔರ್ ರಾಷ್ಟ್ರವಾದ ಕೇ ವಿಚಾರ ಕೇ ಸಾಥ್ ಆನಾ ಚಾಹತಾ ಹೇ ಸಭಿ ಕೋ ಹಮ್ ಸಾಥ್ ಲೇಕರ್ ಕೇ ಜಾಯೇಗೆ. ಬಹುತ್ ಬಹು ನಿರೀಕ್ಷಿತ ಥಾ ಕ್ಯೂಂಕಿ ಭಾರತೀಯ ಜನತಾ ಪಾರ್ಟಿ ಮಾನ್ಯ ಪ್ರಧಾನಮಂತ್ರಿ ಜಿ ಕೆ ನೇತೃತ್ವ ಮೇ ಬಹುತ್ ಅಚ್ಚಿ ಢಂಗ್ ಸೇ ಹಮ್ನೆ ಕಾಮ್ ಕಿ ಹೇ ಔರ್ ವರ್ಕ್ಸ್ ಫಾರ್ ಸ್ಪೀಕಿಂಗ್ ಹಿಯರ್. ಜೊ ಕುಚ್ ಭಿ ಹಮ್ ಜನ ಕಲ್ಯಾಣಕಾರಿ ಕಾರ್ಯಕ್ರಮ ದಿಯೇ ಥೆ ಉಸ್ಕಾ ಭಿ ಅಸರ್ ಹುವಾ ಹೇ ಮೋದಿ ಜಿ ಕೆ ಔರ್ ನೇತೃತ್ವ ಮೇ ಔರ್ ಇಧರ್ ಪ್ರದೇಶ ಕೆ ಸರ್ಕಾರ ಭಿ. ನಾವು ಪಂಜಾಬ್ನಲ್ಲಿ ಮಾತ್ರ ಅಧಿಕಾರದಲ್ಲಿ ಇದ್ದದ್ದು, ಈ ನಾಲ್ಕು ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇರಲಿಲ್ಲ. ಉತ್ತರಾಖಂಡ ಮತ್ತೆ ಗೋವಾದಲ್ಲಿ ನಾವು ಬರಬಹುದು ಅಂತಕ್ಕಂಥ ಲೆಕ್ಕಾಚಾರ ಇತ್ತು. ನಮ್ಮ ತಪ್ಪಿನಿಂದ ಪಂಜಾಬ್ನಲ್ಲಿ ನಾವು ಅಧಿಕಾರ ಕಳ್ಕೊಂಡಿದ್ದೀವಿ. ಅಲ್ಲಿ ಬಿಜೆಪಿ ಏನು ಬಂದಿಲ್ಲ, ಆ ಪಾರ್ಟಿ ಬಂದಿದೆ ಈ ಚುನಾವಣೆ. ಸರಿ, ಕಾಂಗ್ರೆಸ್ನವ್ರದ್ದು ಹಿಂಗೆ ಆಗಿ ಇರೋದು. ಬಿಜೆಪಿ ಬಂದಿಲ್ವಾ ಬಿಡು, ಯಾರು ಬಂದು ಕಟ್ಟೋರಿ ನಾವು ಬರಲಿಲ್ಲ. ಸಿದ್ದರಾಮಯ್ಯ ಹೆಂಗೆ ಹೇಳ್ತಾರೆ ಅಂದರೆ, ಆ ಉತ್ತರ ಪ್ರದೇಶದಲ್ಲಿ ಅದು ಎಷ್ಟೋ ಹಿಂದೆ ಹತ್ತಿತ್ತು, ಈಗ ಎಷ್ಟೋ 7-6 ಆಗಿದೆ ಬಿಡ್ರಿ. ಅದೇನು ಅಂತಾರೆ, ಕಾರ್ಪೊರೇಷನ್ ಎಲೆಕ್ಷನ್ ಹಿಡ್ದಂಗೆ ಹ್ಯಾಂಡಲ್ ಮಾಡ್ದಂಗೆ ಮಾಡ್ತಿದ್ದಾರೆ ಅವರು. ಅಲ್ಲ ಸರ್, ಈ ಲೋಕಲ್ ಮಾಸ್ ಲೀಡರ್ಗಳ ಈ ಥಿಂಕಿಂಗ್, ಲೋಕಲ್ ಮಾಸ್ ಲೀಡರ್ಗಳ ಈ ಥಿಂಕಿಂಗ್ಗೆ ಕಾಂಗ್ರೆಸ್ನ ಈ ಸ್ಥಿತಿ ಕಾರಣ. ಮತ್ತೇನೇನು